ನಾನ್ ಭವ್ಯ. ಫ್ರೆಂಡ್ಸ್, ಇವತ್ತು ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ ಲೇಔಟ್ ಅಲ್ಲಿ ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇತ್ತು. ವಾ, ತುಂಬಾನೇ ಚೆನ್ನಾಗಿ ಮಾಡಿದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಇಲ್ಲಿ ನಮ್ಗೆ ಇದು ಫಸ್ಟ್ ಟೈಮ್ ಈ ಲೇಔಟ್ ಅಲ್ಲಿ ನಾವು ಆಚರಿಸ್ತಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ 5 ಡೇಸ್ ಇಂದನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಡೈಲಿ ಒಂದೊಂದು ಪ್ರೋಗ್ರಾಮ್ ಇರ್ತಿತ್ತು, ಡೈಲಿ ಶೂಟ್ ಮಾಡೋದಿಕ್ಕಾಗ್ಲಿಲ್ಲ ನಮ್ಗೆ. ಹಾಗೆ ಮಕ್ಳಿಗೆಲ್ಲ, ಮಕ್ಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು, ಎಲ್ಲರಿಗೂ ಗೇಮ್ಸ್ ಎಲ್ಲ ಇತ್ತು. ಹಾಗೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ನಾನಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದೆ. ಇವತ್ತು ಟೆಂಪಲ್ ಹತ್ರ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟೋ ವರ್ಷ ಆಗಿತ್ತು ಈ ತರ ಸೆಲೆಬ್ರೇಟ್ ಮಾಡಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ. ಯಾವಾಗ್ಲೂ ನಮ್ಮನೇಲಿ ಒಂದು ಬಕೆಟ್ ಬಿಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ ಅಷ್ಟೇ, ಇನ್ನೆಲ್ಲೂ ಈ ತರ ಹೋಗ್ತಿರ್ಲಿಲ್ಲ. ಬಟ್ ಈ ಸಲ ಅಂತೂ ನನ್ಗೆ, ನಾವು ಚಿಕ್ಕವರಿದ್ದಾಗ ಡಾನ್ಸ್ ಎಲ್ಲ ಮಾಡ್ತಿದ್ವಲ್ಲ ಗಣೇಶನ್ ಬಿಡ್ಬೇಕಾದ್ರೆ, ಅದೆಲ್ಲ ತುಂಬಾ ಚೆನ್ನಾಗಿ ನೆನಪಾಯ್ತು. ಅಲ್ಲಿ ಅಷ್ಟೇ ಮಕ್ಳು ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಾ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಹಾಗೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನೀವ್ ಏನಾದ್ರು ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಟೆಂಪಲ್ ಹತ್ರ ಹೋಗ್ತಿದ್ದಂಗೆ ಜೋರ್ ಮಳೆ ಬಂದ್ಬಿಡ್ತು. ಅಲ್ಲೇ ಟೆಂಪಲ್ ಹತ್ರನೇ ನಿಂತಿದ್ವಿ. ಮಳೆ ಎಲ್ಲ ನಿಂತದ ಮೇಲೆ ಪ್ರಸಾದ ತಕೊಂಡು ನಾವು ಬಂದ್ವಿ. ಆದ್ರೂ ಸ್ವಲ್ಪ ಸೋನೆ ಮಳೆ ಬರ್ತಾನೆ ಇತ್ತು. ಇವಾಗ ಮತ್ತೆ ಜೋರಾಯ್ತು ನೋಡಿ. ನಾವು ಮನೆಗೆ ಬಂದ್ಮೇಲೆ ಇಲ್ಲಿಂದ ಟೆಂಪಲ್ ಹೋದಾಗ ಜೋರ್ ಮಳೆ ಬಂತು. ಅವಾಗ ನಾವೇನು ನೆನಿಲಿಲ್ಲ. ಅಲ್ಲಿಂದ ಬರ್ತಿದಂಗೆ ಪುನಃ ಜೋರಾಯ್ತು. ಮನೆ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಸೋನೆ ಮಳೆ ಸಿಕ್ಕಾಕೊಂಡೆ, ಸ್ವಲ್ಪ ಕೂದೆಲ್ಲ ತೇವಾಗಿದೆ. ಹೋಗಿ ನಾನು ಟವಲ್ ಅಲ್ಲಿ ಕ್ಲೀನ್ ಆಗಿ ಹೇರ್ ಎಲ್ಲ ಒರೆಸ್ಕೊಳ್ತೀನಿ. ನೀವು ಹೋಗಿ ವಿಡಿಯೋ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬನ್ನಿ. ಹೇಗೆಲ್ಲ ಸೆಲೆಬ್ರೇಷನ್ ನಡೀತು ಇವತ್ತು, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಓಕೆ, ಇವತ್ತು ಗಣೇಶ ವಿಸರ್ಜನೆ ಅಲ್ವಾ, ಸೊ ಮನೆ ಮನೆ ಹತ್ರ ಗಣೇಶ ಬರುತ್ತೆ. ಸೊ ಗಣೇಶನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೋಡಬೇಕು ಗಣೇಶ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ರಂಗೋಲಿ ಬಿಟ್ಟಿದ್ದಾರೆ. ಸುಮಾರು ಒಂದು 72 ರಂಗೋಲಿಗಳನ್ನ ಬಿಟ್ಟಿದ್ರು. ನಾನು ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಬಿಕಾಸ್ ನಿಮಗೆ ಗೊತ್ತು ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಿಸೋದಕ್ಕೆ ಬರಲ್ಲ. ಸೊ ನಾನು ರಂಗೋಲಿ ಕಾಂಪಿಟೇಷನ್ಗೆ ಹೋಗಿರಲಿಲ್ಲ. ಸೊ ನೋಡಿ ಬಿಡಿಸಿರೋರು ಎಷ್ಟೊಂದು ಜನ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಯಾವುದಕ್ಕೆ ಪ್ರೈಸ್ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಹಾಗೆ ಜಡ್ಜ್ ಅಂದರೆ ರಂಗೋಲಿ ಜಡ್ಜ್ ಕೂಡ ಬಂದಿದ್ದಾರೆ. ರಂಗೋಲಿ ಯಾವುದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಿದ್ವಿ. ಅವರು ಯಾವುದು ಚೆನ್ನಾಗಿದೆ, ಎಷ್ಟು ನಂಬರ್ ಕೊಡ್ಬೋದು ಅಂತ ಹೇಳಿ ಬರ್ಕೊಳ್ತಾ ಇದ್ರು. ಅಲ್ಲೇ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ. ಇಬ್ಬಿಬ್ರು ಮನೆಯಲ್ಲಿ ಇರೋರು ಇಬ್ಬಿಬ್ರು ಸೇರಿ ಬಿಡಿಸ್ತಿದ್ರು. ನಾನು ಒಬ್ಳೆ ಏನು ಬಿಡಿಸೋದು, ನಾನು ಹಾಗೂ ಅಂದ್ಕೊಂಡೆ ಯಾವುದಾದ್ರೂ ಒಂದು ರಂಗೋಲಿ ಕಲ್ತ್ಕೊಂಡು ಬಿಡಿಸೋಣ ಅಂತ. ಬಟ್ ಅದೆಲ್ಲ ಆಗದಿರೋ ಮಾತು, ಯಾಕಂದರೆ ಅಲ್ಲಿ ಇಷ್ಟೇ ಟೈಮ್ ಅಂತ ಇರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬಿಡಿಸ್ತಿರ್ತಾರೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಲ್ಲ, ಸೊ ನಾನು ರಂಗೋಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಮಮ್ಮಿನೂ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಊರಲ್ಲಿ ರಂಗೋಲಿ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೊಂಡಿದ್ರಂತೆ. ಅವರು ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸ್ತಾರೆ. ಬಟ್ ನನಗೆ ಬರೋದಿಲ್ಲ ರಂಗೋಲಿ ಎಲ್ಲ ಬಿಡಿಸೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ ರಂಗೋಲಿಗಳು, ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ರೆ ಯಾವುದಕ್ಕೆ ಪ್ರೈಸ್ ಕೊಡ್ತಾರೋ ಅಂತ ಅನ್ನಿಸ್ತಿತ್ತು. ಅಲ್ಲಿಂದ ಗ್ರೌಂಡ್ ಹತ್ರ ಬಂದ್ವಿ. ಗ್ರೌಂಡ್ ಹತ್ರ ಇಲ್ಲಿ ಗೇಮ್ಸ್ ಆಡಿಸ್ತಿದ್ರು. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ನಾವು ಬರೋಷ್ಟೊತ್ತಿಗೆ ಲೇಡೀಸ್ದೆಲ್ಲ ಗೇಮ್ಸ್ ಎಲ್ಲ ಮುಗ್ದೋಗಿತ್ತು. ಹಾಗೆ ಬೇರೆಯವರೆಲ್ಲ ಆಡ್ತಿದ್ರು. ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಈ ಲೇಔಟ್ಗೆ ಬಂದಿರೋದು. ಸೊ ನಮಗೆ ಇಲ್ಲಿ ಹೇಗೆಲ್ಲ ಆಡ್ತಾರೆ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಇಯರ್ ಏನಾದರೂ ಇಲ್ಲೇ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಖಂಡಿತ. ಚಿನ್ನೂ ಅಷ್ಟೇ, ಅವನಿಗೆ ಯಾರು ಫ್ರೆಂಡ್ಸ್ ಆಗಿಲ್ಲ ಇನ್ನೂ ಇಲ್ಲಿ. ಸೊ ಅವನು ಸಹ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೋಡಿ ಮಕ್ಕಳು ಸಹ ಹಗ್ಗ ಜಗ್ಗಾಟ ಆಟ ಆಡ್ತಿದ್ದಾರೆ. ಆಮೇಲೆ ಬಕೆಟಿಂದ ಬಾಲ್ ಈ ಥರ ತುಂಬ ಗೇಮ್ಸ್ ಎಲ್ಲ ಇತ್ತು. ಎಲ್ಲನೂ ಶೂಟ್ ಮಾಡೋದಕ್ಕಾಗಲಿಲ್ಲ. ಹಾಗೆ ಪ್ರೈಸ್ ಕೂಡ ಕೊಡ್ತಾರೆ ಲಾಸ್ಟಲ್ಲಿ ಫಂಕ್ಷನ್ ಟೈಮಲ್ಲಿ. ಗೇಮ್ಸ್ ಎಲ್ಲ ಆಡಿಸಿ ಆಯಿತು. ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಟೆಂಪಲ್ ಹತ್ರ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ವಿನ್ ಆಗಿದ್ದಾರೆ, ಅವ್ರಿಗೆಲ್ಲ ಪ್ರೈಸ್ ಕೊಡ್ತಾರೆ ಇವತ್ತು.
ಹಾಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಟೆಂಪಲ್ ಹತ್ರ ಎಲ್ಲ ತುಂಬ ಬೆಳಗ್ಗೆಯಿಂದ ತುಂಬ ಪೂಜೆ ಎಲ್ಲ ಇತ್ತು, ಗಣಹೋಮ ನಡೀತು, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನೋಡಿ ಇಲ್ಲೇ ಗಣಹೋಮ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲೆಲ್ಲ. ನಾವು ಅಷ್ಟೇ ಎಲ್ಲ ಬಂದು ಆಶೀರ್ವಾದ ಎಲ್ಲ ತಗೊಂಡ್ವಿ ದೇವ್ರ ಹತ್ರ. ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಈ ಫಂಕ್ಷನ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಬಾಲ್ಯದ ದಿನಗಳೆಲ್ಲ ತುಂಬ ಚೆನ್ನಾಗಿ ನೆನಪಾಗುತ್ತೆ, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಾಗೆ ಬಂದು ಹೀಗೋಗುತ್ತೆ. ಎಷ್ಟೊಂದು ನೆನಪಾಗ್ತಿತ್ತು ನಮಗೆ, ನಾವು ಚಿಕ್ಕವರಿದ್ದಾಗ ಗಣೇಶ ಬಿಡ್ತಿರ್ಬೇಕಾದ್ರೆ ಎಲ್ಲ ಮಕ್ಕಳೆಲ್ಲ ಡಾನ್ಸ್ ಎಲ್ಲ ಮಾಡ್ತಿದ್ರು. ಸೊ ಸೇಮ್ ಅದೇ ಥರ ಇತ್ತು. ಹಾಗೆ ನೋಡಿ ಮನೇಲಿ ಗಣೇಶ ಕೂರಿಸ್ತಾರಲ್ಲ, ಅವರು ಸಹ ಗಣೇಶ ವಿಸರ್ಜನೆ ದಿನ ಅವ್ರ ಮನೆ ಗಣೇಶ ಎಲ್ಲನೂ ತಂದು ಕೊಡ್ತಾರೆ. ನೋಡಿ ಎಷ್ಟೊಂದು ಜನ ಗಣೇಶ ಎಲ್ಲನೂ ತಂದು ಕೊಟ್ಟಿದ್ದಾರೆ. ಈ ಗಣೇಶನ ಜೊತೆ ಅವ್ರ ಮನೆ ಗಣೇಶಗಳನ್ನು ಎಲ್ಲನೂ ವಿಸರ್ಜನೆ ಮಾಡ್ತಾರೆ. ಸೊ ಅದಕ್ಕೆ ತಂದು ಕೊಟ್ಬಿಡ್ತಾರೆ ಈ ರೀತಿ. ಹಾಗೆ ಪೂಜೆ ಎಲ್ಲ ಮುಗೀತು. ನೋಡಿ ಸಂಜು ಚಿನ್ನುಗೆ ಫೋಟೋಶೂಟ್ ಮಾಡ್ತಿದ್ದಾರೆ, ಇನ್ನೂ ಜಾಸ್ತಿ ಜನ ಬಂದಿರಲಿಲ್ಲ. ಸೊ ಅದಕ್ಕೆ ಸಂಜು ಮಗನ ಕೂರಿಸ್ಬಿಟ್ಟು ಫೋಟೋಸ್ ತೆಗಿತಿದ್ದಾರೆ ಸ್ವಲ್ಪ. ಹಾಗೆ ನಮ್ಮ ಚಿನ್ನು ಸಂಜು ಮತ್ತು ನಂದುದು ಫೋಟೋಶೂಟ್ ಮಾಡಿದ್ದಾನೆ, ಫೋಟೋಸ್ ತೆಗೆದಿದ್ದಾನೆ. ಆ ಫೋಟೋಸ್ನೆಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ, ಯಾವ್ಯಾವ ರೀತಿ ತೆಗೆದಿದ್ದಾನೆ ಅಂತ ಫೋಟೋಸ್ನ. ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಚಿನ್ನು, ಅಮ್ಮ ನಾನು ಡಾನ್ಸ್ ಮಾಡ್ತೀನಿ ಹೋಗಿ ಅಂತ ಹೇಳ್ದ. ಸೊ ಹೋಗಿ ಮಾಡು ಅಂದೆ. ಸೊ ಮಾಡ್ತಿದ್ದಾನೆ ನೋಡಿ. ಇವಾಗ ಜನಗಳೆಲ್ಲ ಬರ್ತಿದ್ರು, ಹಾಗೆ ಪ್ರೈಸ್ ಎಲ್ಲ ಕೊಡಬೇಕಲ್ಲ. ಸೊ ಎಲ್ಲ ಪ್ರೈಸ್ಗಳದೆಲ್ಲನೂ ಬಾಕ್ಸ್ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ರು, ಎಲ್ಲ ಒಂದೊಂದಾಗಿ ತಂದಿಡ್ತಿದ್ರು. ಸಂಜುನು ಸಹ ಹೆಲ್ಪ್ ಮಾಡ್ತಿದ್ದಾರೆ, ತಂದಿಡ್ತಿದ್ದಾರೆ. ಇವಾಗ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ. ಅದರಲ್ಲೂ ಅಲ್ಲಿ ಬಂದಿದ್ದಂಥ ಮಕ್ಕಳೆಲ್ಲ ಪ್ರೈಸ್ ತಗೋಬೇಕಾದ್ರೆ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ? ನನ್ನ ಮಗನೂ ಅಳ್ತಿದ್ದ, ನನಗೂ ಪ್ರೈಸ್ ಬೇಕು ಅಂತ. ನೆಕ್ಸ್ಟ್ ಇಯರ್ ನಿನಗೂ ಪ್ರೈಸ್ ಕೊಡ್ತಾರೆ ಬಾಕಂದ ಅಂತ ಹೇಳಿದೆ. ಇವ್ರಿಗೇ ರಂಗೋಲಿಲಿ ಫಸ್ಟ್ ಪ್ರೈಸ್ ಬಂದಿದ್ದು, ಅತ್ತೆ ಸೊಸೆ ಇಬ್ಬರು ಸೇರಿ ಬಿಡಿಸಿದ್ರಂತೆ. ಸೊ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ. ಯಾವ ರಂಗೋಲಿಗೆ ಫಸ್ಟ್ ಪ್ರೈಸ್ ಗೊತ್ತಾ? ಇದೇ ರಂಗೋಲಿ ಅವ್ರು ಬಿಡಿಸಿದ್ದು. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಬಿಡಿಸಿದ್ರು. ಪ್ರೈಸ್ ಎಲ್ಲ ಕೊಟ್ಟಾಯಿತು. ಈಗ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ರಥದ ಮೇಲೆ ಕೂರಿಸಿದ್ದಾರೆ. ಇವಾಗ ಫುಲ್ ಏರಿಯಾದಲ್ಲಿ ಒಂದು ರೌಂಡ್ ಗಣೇಶ ಮೆರವಣಿಗೆ ಆದಮೇಲೆ ಗಣೇಶನ ವಿಸರ್ಜನೆ ಮಾಡ್ತಾರೆ.
ನಂಗೆ ಅದೇನೋ ಗೊತ್ತಿಲ್ಲ, ಗಣೇಶ ವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪ ಅಳು ಬಂದುಬಿಡುತ್ತೆ, ಗಣೇಶನ ಕಳಿಸ್ಕೊಡ್ತಿದ್ದೀವಲ್ಲ ಅಂತ. ಹಾಗೆ ತುಂಬ ಖುಷಿನೂ ಆಗುತ್ತೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಎಲ್ಲರೂ, ಹುಡುಗ ಇರ್ಬೋದು ಹುಡುಗಿರಿರ್ಬೋದು, ಎಲ್ಲರೂ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದರೆ ಗಣೇಶ ಹಬ್ಬನೇ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಈ ಹಬ್ಬದಲ್ಲಿ. ಮಕ್ಕಳು ಅಂತಲ್ಲ, ದೊಡ್ಡವರು, ಮಕ್ಕಳು, ಚಿಕ್ಕ ಮಕ್ಕಳು, ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ಮಾಡೋವಂಥ ಹಬ್ಬ ಅಂದರೆ ಗಣೇಶ ಹಬ್ಬನೇ. ನನಗಂತೂ ತುಂಬಾ ಇಷ್ಟ ಈ ಹಬ್ಬ. ಡೋಲ್ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದಾರೆ, ಡೋಲ್ ಎಲ್ಲನೂ ಬಾರಿಸ್ತಿದ್ರು ತುಂಬ ಚೆನ್ನಾಗಿ. ಹಾಗೆ ಮಕ್ಕಳು, ದೊಡ್ಡವರು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಚಿನ್ನು ನೋಡಿ ಹೋಗಿ ಡೋಲ್ ಬಾರಿಸೋರ ಹತ್ರನೇ ನಿಂತ್ಬಿಟ್ಟಿದ್ದಾನೆ. ಆ ಟಮಟೆ ಸೌಂಡ್ಗೆಲ್ಲ ಅವನಿಗೆ ತುಂಬ ಇಷ್ಟ, ಸೊ ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದಾನೆ. ಚಿಕ್ಕ ಮಗು ನೀನು ಹೋಗಪ್ಪ ಅಂತ ಅಲ್ಲೆಲ್ಲ ಕಳಿಸ್ತಿದ್ರು, ಇಷ್ಟು ಚಿಕ್ಕ ಹುಡುಗ ನಿಂತ್ಕೋಬಾರ್ದು ಹತ್ತಿರದಲ್ಲಿ ಅಂತ, ಆದರೂ ನಿಂತಿದ್ದಾನೆ ನೋಡಿ. ಹಾಗೆ ತುಂಬ ಜೋರು ಮಳೆ ಬಂದ್ಬಿಡ್ತು, ಏನೂ ಗೊತ್ತಿಲ್ಲ. ಪ್ರತಿ ವರ್ಷವೂ ಗಣೇಶ ವಿಸರ್ಜನೆ ಟೈಮಲ್ಲಿ ಮಳೆ ಬರೋದನ್ನು ನಾನು ನೋಡ್ತಾನೆ ಬಂದಿದ್ದೀನಿ. ನೋಡಿ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಗಣೇಶನ ರಥ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿತ್ತು ರಥ ಅಂತೂ. ಹಾಗೆ ತುಂಬ ಲೇಟ್ ಆಗುತ್ತಂತೆ, ಮಿಡ್ ನೈಟ್ ಆಗುತ್ತಂತೆ ಗಣೇಶನ ರೌಂಡ್ ಎಲ್ಲ ಹಾಕ್ಸಿ ವಿಸರ್ಜನೆ ಮಾಡೋದಕ್ಕೆ. ಸೊ ಎಲ್ಲ ಪ್ರಸಾದ ಇಸ್ಕೊಂಡು ಸ್ವಲ್ಪ ಜನ ಹೊರಡ್ತಿದ್ರು, ಹೊರಡೋ ಟೈಮಿಗೆ ಬಂದ್ರಾಯ್ತು ಅಂತ. ಸೊ ನಾವು ಈಗ ನೋಡಿ ಮಳೆ ಬರ್ತಿದೆ, ಇವಾಗ ಸ್ವಲ್ಪ ಸೋನೆ ಮಳೆ ನಿಂತಿದೆ ಅಂತ ಹೇಳಿ ನಾವು ಈಗ ಪ್ರಸಾದ ಇಸ್ಕೊಂಡು ಮನೆಗೆ ತೊಗೊಂಡು ಬಂದುಬಿಟ್ವಿ. ಪುಳಿಯೋಗರೆ ಮತ್ತು ಮೊಸರನ್ನ ಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಲ್ಲಿ ತಿನ್ನೋಕ್ಕಾಗಲ್ಲ, ಮಳೆ ಬರ್ತಿದೆ ಅಂತ ಮನೆಗೆ ಬಂದುಬಿಟ್ವಿ ನಾವು. ಚಿನ್ನು ನೋಡಿ ತಿಂತ ಕೂತಿದ್ದಾನೆ ಅವನು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.